ಹಲೋ ಫ್ರೆಂಡ್ಸ್, ಕಾಡೇರಾ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ನಲ್ಲಿ ಡಿವಿಲ್ ಸಿನಿಮಾ ಬರ್ತಾ ಇದೆ. ಈಗಾಗಲೇ ಡಿವಿಲ್ ಸಿನಿಮಾದ ಗ್ಲಿಮ್ಸ್ ಕೂಡ ರಿಲೀಸ್ ಆಗಿದ್ದು ಅಭಿಮಾನಿಗಳಂತೂ ದರ್ಶನ್ ಅವರ ಹೊಸ ಲುಕ್ಕಿಗೆ ಫಿದಾ ಆಗಿದ್ದಾರೆ. ದರ್ಶನ್ ಅವರ ಹುಟ್ಟುಹಬ್ಬದಂದು ಡಿವಿಲ್ ಸಿನಿಮಾದ ಗ್ಲಿಮ್ಸನ್ನು ರಿಲೀಸ್ ಮಾಡಲಾಯಿತು. ದರ್ಶನ್ ಅವರ ಈ ಹಿಂದಿನ ಸಿನಿಮಾಗಳಿಗಿಂತ ಡಿವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ. ಡಿವಿಲ್ ಸಿನಿಮಾದ ಮುಹೂರ್ತದ ಟೈಮ್ನಲ್ಲಿ ಮಿಲನಾ ಪ್ರಕಾಶ್ ಅವರು ಸಿನಿಮಾಗೆ ಸಂಬಂಧಪಟ್ಟಂತಹ ಕೆಲವು ಅಪ್ಡೇಟ್ಗಳನ್ನು ಬಿಟ್ಟುಕೊಟ್ಟಿದ್ರು. ಡಿಸೆಂಬರ್ನಲ್ಲಿ ಡಿವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ ಅಂತ ಹೇಳಿದ್ರು. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಈಗಾಗಲೇ ಡಿವಿಲ್ ಸಿನಿಮಾದ ಶೂಟಿಂಗ್ ಶುರುವಾಗಿದೆ. ಅದರಲ್ಲೂ ಡಿವಿಲ್ ಸಿನಿಮಾದ ಬಹುತೇಕ ಶೂಟಿಂಗ್ ಫಾರಿನ್ ಲೊಕೇಶನ್ನಲ್ಲೇ ನಡೆಯುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಡಿವಿಲ್ ಸಿನಿಮಾದ ಕೆಲವು ಪ್ರಮುಖ ಸೀನ್ಗಳನ್ನು ಮೋಕೋಬೋಟ್ ಕ್ಯಾಮ್ರಾದ ಮೂಲಕ ಶೂಟ್ ಮಾಡಲಿದ್ದಾರೆ. ಹೌದು ಫ್ರೆಂಡ್ಸ್, ಈಗ ರಿಲೀಸ್ ಆಗಿರುವಂತಹ ಡಿವಿಲ್ ಸಿನಿಮಾದ ಗ್ಲಿಮ್ಸ್ ಅನ್ನು ಕೂಡ ಮೋಕೋಬೋಟ್ ಕ್ಯಾಮ್ರಾವನ್ನ ಬಳಸಿ ಈ ಒಂದು ಗ್ಲಿಮ್ಸ್ ಅನ್ನ ಶೂಟ್ ಮಾಡಲಾಗಿದೆ. ಈ ಮೋಕೋಬೋಟ್ ಕ್ಯಾಮ್ರಾವನ್ನ ಹಾಲಿವುಡ್ ಹಾಗೂ ಬಾಲಿವುಡ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು. ಇನ್ನು ಇತ್ತೀಚಿನ ದಿನಗಳಲ್ಲಿ ತೆಲುಗು ಹಾಗೂ ತಮಿಳಿನ ಸಿನಿಮಾಗಳಲ್ಲೂ ಕೂಡ ಈ ಒಂದು ಕ್ಯಾಮ್ರಾವನ್ನ ಬಳಸಿದ್ರು. ಇನ್ನು ಈಗ ಕನ್ನಡದಲ್ಲಿ, ಅದರಲ್ಲೂ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ಮೋಕೋಬೋಟ್ ಕ್ಯಾಮ್ರಾವನ್ನ ಬಳಸ್ತಾ ಇದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಕೇವಲ ದರ್ಶನ್ ಅವರ ಲುಕ್ ಮಾತ್ರ ಬದಲಾಗಿಲ್ಲ, ಟೆಕ್ನಿಕಲಿ ಕೂಡ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲೇ ತಯಾರಾಗ್ತಾ ಇದೆ. ಇನ್ನು ಅಕ್ಟೋಬರ್ಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸ್ವತಃ ದರ್ಶನ್ ಅವರೇ ಹೇಳಿದ್ರು. ಇನ್ನು ಮತ್ತೊಂದು ಕಡೆ ಯುಗಾದಿ ಹಬ್ಬದಂದು ಡೆವಿಲ್ ಸಿನಿಮಾದಿಂದ ಯಾವುದಾದ್ರೂ ಅಪ್ಡೇಟ್ ಹೊರಬೀಳ್ಬೋದು ಅಂತ ಸಾಕಷ್ಟು ಜನ ಅಭಿಮಾನಿಗಳು ವೈಟ್ ಮಾಡ್ತಾ ಇದ್ದಾರೆ. ಇನ್ನು ನೀವು ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾಗಾಗಿ ವೈಟ್ ಮಾಡ್ತಾ ಇದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ವೈಟಿಂಗ್ ಫಾರ್ ಡೆವಿಲ್ ಅಂತ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.